ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್. ವೆಲ್ಕಮ್ ಬ್ಯಾಕ್ ಟು ದ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಬಿಟ್ವೀನ್ ಪಂಜಾಬ್ ಕಿಂಗ್ಸ್ ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್. ಮಗಂದು ಏನೋ ಅನ್ಕೊಂಡ್ವಿ, ಏನೇನೋ ಆಗೋಗ್ಬಿಡ್ತು. ಅಂದರೆ ಇವತ್ತು ಪಂಜಾಬ್ ಕಿಂಗ್ಸ್ ಅವರು ಯಾವ ಸ್ಟೇಜಲ್ಲಿದ್ದಾರೆ ಅದು ಡಿ ಸಿ ಟೀಮ್ ಅವ್ರು ಆ್ಯಕ್ಚುಲಿ ಇರಬೇಕಾಗಿತ್ತು. ಬಟ್ ಮ್ಯಾಚೇ ಒಂಥರ ಉಲ್ಟಂ ಪಲ್ಟೆ ಆಗೋಗ್ಬಿಟ್ಟೈತೆ. ಪಂಜಾಬ್ ಕಿಂಗ್ಸ್ ಗೆಲ್ಲಬೇಕು ಅಂತ ಮೋಸ್ಟ್ ಫೇವ್ರೇಟ್ ಸೈಡ್ ಆಗಿದ್ದು ಇವತ್ತಿನ ಮ್ಯಾಚ್ನ ಗೆಲ್ಲೋದಕ್ಕೆ. ಏನಕ್ಕೆ ಅಂದರೆ ನಿಮಗೆ ಗೊತ್ತಿರೋದೇ, ಡಿ ಸಿ ಟೀಮಲ್ಲಿ ಕೋವಿಡ್ ಬಂದಿತ್ತು. ಅದು ಇದು ಪ್ರಾಕ್ಟೀಸ್ ಎಲ್ಲ ನೆಟ್ಟಿಗೆ ಮಾಡೋಕ್ಕಾಗಿಲ್ಲ, ಅವರು ಕ್ವಾರಂಟೈನಲ್ಲಿದ್ದರು, ಪ್ರಾಕ್ಟೀಸ್ ಮಾಡೋಕ್ಕಾಗಿಲ್ಲ. ಆಬ್ವಿಯಸ್ಲಿ ಇವತ್ತು ಮ್ಯಾಚು, ಇವತ್ತು ಏನು ಪರಿಸ್ಥಿತಿಯಲ್ಲಿದ್ದಾರೆ, ಬೇಗ ಬೇಗ ವಿಕೆಟ್ಸ್ನ ಕಳ್ಕೊಂಡು ಹಂಗಾಗ್ತಾರೆ ಹಿಂಗಾಗ್ತಾರೆ ಅಂತ ನಾವು ಡಿ ಸಿ ಟೀಮಲ್ಲಿ ಅಂದ್ಕೊಂಡಿದ್ವಿ. ಸರಿ, ವಾಂಚಿಸ್ಕೊಂತಾರೆ, ಪ್ರಾಕ್ಟೀಸ್ ಇಲ್ಲದೇ ಇರೋದ್ರಿಂದ ಅಂತ ಅಂದ್ಕೊಂಡಿದ್ವಿ. ಬಟ್ ಕಂಪ್ಲೀಟ್ಲಿ ಅಪ್ಸೈಡ್ ಮಾಡ್ಬಿಡ್ದ ಪಂಜಾಬ್ ಕಿಂಗ್ಸ್ನ. ಏನು ಗುರು, ಒಂಥರ ಇದು ವರ್ಸ್ಟ್ ಮ್ಯಾಚ್ ಆಫ್ ದ ಸೀಸನ್ ಹಾಕೋ ಸಾಧ್ಯತೆ ಇದೆ. ಏನಕ್ಕಂದರೆ ಇಷ್ಟು ಬೇಗ ಮುಗಿತಾ ಇದೆ ಗುರು ಮ್ಯಾಚ್ ಇದು. ಫಸ್ಟ್ ಇನ್ನಿಂಗ್ಸ್ ಅಂತೂ ಒಂದು ಮೊದಲೇ ಈ ಪಂಜಾಬ್ ಕಿಂಗ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ ನಿಮ್ಗೆ ಮೊದಲೇ ಟಿ ಆರ್ ಪಿ ಇರೋದಿಲ್ಲ. ಸ್ಟಾರ್ ಸ್ಪೋರ್ಟ್ಸ್ ಅವರಂತೂ ಸರಿಗೆ ಉಕ್ಕೊಂಡಿರ್ತಾರೆ ಮಗೊಂದು. ಏನು ಗುರು, ಮೊದಲೇ ಡಿ ಆರ್ ಪಿ ಇರಲ್ಲ ಗುರು ಈ ಥರ ಮ್ಯಾಚ್ಗಳಿಗೆಲ್ಲ. ನಿಮಗೆ ಮುಂಬೈ, ಆರ್ ಸಿ ಬಿ, ಸಿ ಎಸ್ ಕೆ ಈ ಮೂರು ಟೀಮ್ಗಳ ತಪ್ಪಿದ್ರೆ ಕೆ ಕೆ ಆರ್ ಸ್ವಲ್ಪ ಟಿ ಆರ್ ಪಿ ಜಾಸ್ತಿ ಇರ್ತವೆ. ಈ ನಾಲ್ಕು ಟೀಮ್ ಇಲ್ಲ ಅಂತಂದರೆ ನಿಮ್ಗೆ ಆಲ್ಮೋಸ್ಟ್ ಟಿ ಆರ್ ಪಿ ಸ್ಟಾರ್ ಸ್ಪೋರ್ಟ್ಸ್ ಅವ್ರಿಗೇನೆ ಕಮ್ಮಿನೇ ಬರೋದು. ಸೊ ಈ ಥರ ಎಲ್ಲ ಆಡ್ತಾವ್ರೆ ಅಂತಂದರೆ ಟಿ ಆರ್ ಪಿ ಕಿತ್ಕೊಂಡೋಗಿರುತ್ತೆ. ಅಲ್ಲ ಗುರು, 40 ರನ್ಗೇನೋ 2 ವಿಕೆಟ್ ಬಿದ್ದಿತ್ತು ಅಂತ ಕಾಣಿಸುತ್ತೆ. ಅಲ್ಲಿಂದ ಕ್ಯಾರಿ ಮಾಡಿರ್ಬೋದಾಗಿತ್ತು, ನಿಧಾನಕ್ಕೆ ಆಡಿದರೆ ಪರವಾಗಿಲ್ಲ. ಮುಂದೆ ಬಂದು ಲೀವಿಂಗ್ ಸ್ಟೋನ್ ಬಿಡಿ, ಅವರು ಒಂದೇ ಇಂಟೆಂಟಲ್ಲಿ ಆಡೋದು, ಬಂದ್ಬಿಟ್ಟು ಅಗ್ರೆಸಿವ್ ಆಗೇ ಆಡೋದು, ಅವ್ರನ್ನ ನಿಲ್ಸೋಕ್ಕಾಗೋದಿಲ್ಲ. ಬಿಡಿ, ಲಿವಿಂಗ್ ಸ್ಟೋನ್ ಅವ್ರು ಹೋದ್ರು ಆಮೇಲೆ ಅಷ್ಟೇ. ಜಿತೇಶ್ ಅವರು ಒಂದು ಒಳ್ಳೆ ಇನ್ನಿಂಗ್ಸ್ ಆಡ್ತಿರ್ತಾರೆ, ಬಟ್ ಅವ್ರದ್ದು ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಅಂತ ಹೇಳ್ಬೋದು. ಬಟ್ ಇನ್ನು ಮಿಕ್ಕವರೆಲ್ಲ ಏನು ಸುಮ್ಮನೆ ಔಟ್ ಆದರು ಅಂತಲೇ ಹೇಳ್ಬೋದು. ಇವರೆಲ್ಲ ಬ್ಯಾಟ್ಸ್ಮನ್ಗಳು ಮಾಡಿರುವಂಥ ತಪ್ಪೇ. ಬ್ರಬಾನ್ ಸ್ಟೇಡಿಯಮು ಇದರಲ್ಲಿ 189 ಏನೋ ನಿಮಗೆ ಆವರೇಜ್ ಪಾಸ್ ಸ್ಕೋರ್ ಬಂದ್ಬಿಟ್ಟು 189. ಸೊ ಹೈ ಸ್ಕೋರಿಂಗ್ ಗೇಮ್ ಆಗುವಂಥ ಸ್ಟೇಡಿಯಂ ಇದು. ಈ ಸ್ಟೇಡಿಯಮಲ್ಲಿ ಈ ಥರ ಆಡಿದ್ರೆ ಅಂತಂದ್ರೆ ಇದೆಲ್ಲ ಬ್ಯಾಟ್ಸ್ಮನ್ಗಳ ಫಾಲ್ಟ್ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ಸೆಕೆಂಡ್ ಇನಿಂಗ್ಸಲ್ಲಿ ಎಷ್ಟು ಸಲೀಸಾಗಿ ಆಡ್ತಾ ಇದ್ದಾರೆ ಅಂತ ಇವರು ಡಿ ಸಿ ಅವರು. ಅಂದರೆ ಇವರಿಗೆ ಕ್ವಾರಂಟೈನ್ ಮುಗಿಸ್ಕೊಂಬಂದ್ಬಿಟ್ಟು ಈ ಥರ ಆಡ್ತಾ ಇದ್ದಾರೆ ಅಂತಂದರೆ ಇವರಿಗೆ ಕ್ರೆಡಿಟ್ ಅಂತೂ ಕೊಡಲೇಬೇಕು. ನನ್ನ ಪ್ರಿಡಿಕ್ಷನ್ ಇದ್ದಿದ್ದು ಇವತ್ತು ಪಂಜಾಬ್ ಕಿಂಗ್ಸ್ ಗೆಲ್ತಾರೆ ಅಂತ. ಬಟ್ ಈ ಥರ ಆಡ್ತಾರೆ ಅಂತ ಯಾವ ಮಗಂಗೆ ಗೊತ್ತಿರುತ್ತೆ ಗುರು? ನಿಜವಾಗ್ಲೂ ಪ್ರಿಡಿಕ್ಷನ್ ಎಲ್ಲ ಕಷ್ಟ ಆಗುರು, ಅದು ಐ ಪಿ ಎಲ್ ಪ್ರಿಡಿಕ್ಷನ್ ಅಂದ್ರೆ ಸಿಕ್ಕಾಪಡೆ ಕಷ್ಟ ಮ್ಯಾಮ್. ಈ ಮ್ಯಾಚಲ್ಲಿ ಫಸ್ಟ್ ಇನಿಂಗ್ಸಲ್ಲಿ ಸ್ಪಿನ್ನರ್ಸ್ನೇ ಡಾಮಿನೇಟ್ ಮಾಡಿರೋದು, ಸ್ಪಿನ್ನರ್ಸ್ಗಳೇ ಮೇಜರ್ ಮೆಜಾರಿಟಿ ಆಫ್ ದ ವಿಕೆಟು, ಜೊತೆಗೆ ಮೋಸ್ಟ್ ಕ್ರೂಷಿಯಲ್ ವಿಕೆಟ್ಸ್ನ ಎತ್ತಿರೋದು. ಅಲ್ಲಿಂದನೇ ಒಂಥರ ಟರ್ನಿಂಗ್ ಪಾಯಿಂಟ್ ಆಗೋಯಿತು. ಸ್ಪಿನ್ನರ್ಸ್ಗಳಿಗೆ ವಿಕೆಟ್ ಬೀಳೋದಿಲ್ಲ. ಯೂಶ್ವಲಿ ನಿಮಗೆ ಮುಂಬೈಯಲ್ಲಿ ಮತ್ತು ಪುಣೆಯಲ್ಲಿ ಸ್ಪಿನ್ನರ್ಸ್ಗಳಿಗೆ ಜಾಸ್ತಿ ವಿಕೆಟ್ಸ್ಗಳು ಬೀಳೋದು, ಫಾಸ್ಟ್ ಬೌಲರ್ಸ್ಗೆ ಒಂದು ಸ್ವಲ್ಪ ವಿಕೆಟ್ಸ್ಗಳು ಬೀಳುತ್ತೆ. ಬಟ್ ಇಲ್ಲಿ ಸ್ಪಿನ್ನರ್ಸ್ ಡಾಮಿನೇಟ್ ಮಾಡಿದರೆ ಅಂತಂದರೆ ಬ್ಯಾಟ್ಸ್ಮನ್ಗಳ ಫಾಲ್ಟು ಎದ್ದು ಕಾಣಿಸ್ತಿದೆ. ಪಂಜಾಬ್ ಕಿಂಗ್ಸ್ ಅವರು ಒಂಥರ ವರ್ಸ್ಟ್ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳ್ಬೋದು ಇವತ್ತು. ಆದ್ರಿಂದನೇ ಇವತ್ತು ಅವರು ಸೋಲ್ತಾ ಇರೋದು. ನಿಮಗೆ ಮಿನಿಮಮ್ ಈ ಸ್ಟೇಡಿಯಮಲ್ಲಿ 180+ ಹೊಡಿಲೇಬೇಕು. ಅಟ್ಲೀಸ್ಟ್ ಅಂದರೆ 180 ಬ್ರಬೋನ್ ಸ್ಟೇಡಿಯಮಲ್ಲಿ ಪಾರ್ ಸ್ಕೋರ್ ಇರೋದೇ ನಿಮಗೆ 190 ಹತ್ರ ಇದೆ. ಸೊ ಅಷ್ಟು ಹೊಡಿಲಿಲ್ಲ ಅಂತಂದರೆ ಇವರು 190 ಎಲ್ಲಿ, ಇವರು 150 ಹೊಡೆದಿಲ್ಲ, ಇವರು ಅರ್ಧಕ್ಕೆ ಅರ್ಧ ಹೊಡೆದಿದ್ದಾರೆ ಕರೆಕ್ಟಾಗಿ. ಸೊ ಇನ್ನಲ್ಲಿಂದ ಗೆಲ್ತಾರೆ ಇವರು. ಅಲ್ಲೇ ಸೋತಾಗ್ಬಿಟ್ರು, ಫಸ್ಟ್ ಇನಿಂಗ್ಸ್ ಅಲ್ಲೇ ಸೋತಾಗ್ಬಿಟ್ರು. ನಾನು ಇವ್ರು ಸ್ಟಾರ್ಟ್ ಮಾಡಿದ್ ನೋಡಿ ಮಗೊಂದು ಒಂದು 10 ಓವರ್ ಒಳಗಡೆ ಮುಗಿಸ್ಬಿಡ್ತಾರೆ, ನೋ ಲಾಸ್ ಹೊಡಿತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಪೃಥ್ವಿ ಶಾ ಅವ್ರ ವಿಕೆಟ್ ಬಿದೋಗ್ಬಿಡ್ತು. ಬಟ್ ಪವರ್ ಪ್ಲೇ ಸಿಕ್ಕಾಪಟ್ಟೆ ಸೈಕ್ ಆಗಾಡಿದ್ರು ಇಬ್ಬರು, ವಾರ್ನರು ಅಷ್ಟೇ ನಿಮಗೆ ಪೃಥ್ವಿ ಶಾ ಅವರು ಅಷ್ಟೇ. ಇನ್ನೇನು ಗುರು, ಬೇಗ ಹೊಡೆದ್ಬಿಟ್ಟು ರನ್ ರೇಟ್ನ ಜಾಸ್ತಿ ಮಾಡ್ಕೊಳೋದಕ್ಕೆ ನೋಡಿರೋದು ಮ್ಯಾಚು. ನಿಮಗೆ ಕಡೆಯವರೆಗೂ ತೊಗೊಂಡು ಹೋಗ್ತೀನಿ ಆ ಥರ ಎಲ್ಲ ಇಲ್ಲ ಗುರು. ರನ್ ರೇಟ್ನ ಜಾಸ್ತಿ ಮಾಡ್ಕೋಬೇಕು. ಈ ಸ್ಕೋರ್ ಗೊತ್ತವರಿಗೆ ಈ ಸ್ಟೇಡಿಯಮಲ್ಲಿ ಇದು ಅಜೀಬ್ ಸ್ಕೋರ್ ಅಂತಲೇ. ಅದಕ್ಕೋಸ್ಕರನೇ ಸ್ಟಾರ್ಟಿಂಗಿಂದನೇ ಅಗ್ರೆಸಿವ್ ಇಂಟೆಂಟ್ನ ತೋರಿಸ್ಬಿಟ್ಟು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನೋ ಲಾಸ್ ಹೊಡಿತಾರೆ ಅಂತ ಅಂದ್ಕೊಂಡಿದ್ದೆ. ಇವಾಗ ಒಂದು ವಿಕೆಟ್ ಬಿದ್ದಿದೆ, ಇನ್ನೂ ಆ್ಯಕ್ಚುಲಿ ಮ್ಯಾಚ್ ನಡೀತಾನೆ ಇದೆ. ನಾನು ವಿಡಿಯೋ ಮಾಡ್ತಿದ್ದೀನಿ, ಇದು ಒನ್ ಸೈಡೆಡ್ ಮ್ಯಾಚು. ಸೊ ಒಂಥರ ಬೋರಿಂಗ್ ಮ್ಯಾಚು. ಅಂದರೆ ಎಂಟರ್ಟೈನ್ಮೆಂಟ್ ನಮಗೆ ಸೆಕೆಂಡ್ ಇನಿಂಗ್ಸಲ್ಲಿ ಇವರ ಬ್ಯಾಟಿಂಗಿಂತ ಸ್ವಲ್ಪ ಸಿಕ್ತು ಅಷ್ಟೇ. ಬಟ್ ಸ್ಟಾರ್ ಸ್ಪೋರ್ಟ್ಸ್ ಅವ್ರಿಗಂತೂ ಹೆವಿ ಅಂದರೆ ಹೆವಿ ಲಾಸ್ ಆಗಿರ್ತೈತೆ ಈ ಮ್ಯಾಚಲ್ಲಿ. ಯಾಕೆಂದರೆ ಟಿ ಆರ್ ಪಿ ಬಂದಿರಲ್ಲ, ಜೊತೆಗೆ ಮ್ಯಾಚ್ ಬೇರೆ ಬೇಗ ಮುಗಿತಾ ಇದೆ, ಒಂಥರ ಹೆವಿ ಬೈಕೊಂಡಿರ್ತಾರೆ ಫ್ಯಾನ್ಸ್ಗಳು. ಪಿ ಬಿ ಕೆ ಎಸ್ ಫ್ಯಾನ್ಸ್ಗಳು ಯೋಚನೆ ಮಾಡ್ತಾ ಇರ್ತಾರೆ, ಏನು ಗುರು ಇದು ಹಿಂಗಾಗೋಯ್ತಲ್ಲ. ಡಿ ಸಿ ಅವರು ಇರಬೇಕಾಗಿರುವಂಥ ಸ್ಪಾಟಲ್ಲಿ ಇವತ್ತು ಪಂಜಾಬ್ ಕಿಂಗ್ಸ್ ಅವರು ಇದಾರಲ್ಲ, ಇವರು ಕ್ವಾರಂಟೈನ್ ಮಾಡಿದ್ರೆ ಅಥವಾ ಇವರೇ ಕ್ವಾರಂಟೈನ್ಗಳು ಹೋಗಿದ್ರ ಅಂತ ಅಂದ್ಕೊಬಿಟ್ಟಿರ್ತಾರೆ. ಸೊ ಒಂಥರ ಡಿಸಪಾಯಿಂಟಿಂಗು ಪಂಜಾಬ್ ಕಿಂಗ್ಸ್ ಅವ್ರಿಗೆ. ನೆಕ್ಸ್ಟ್ ಮ್ಯಾಚ್ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ, ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಸ್ಟ್ರಾಂಗ್ ಆಗಿ. ಜಾಸ್ತಿ ಟೈಮ್ ಕೊಡೋಕ್ಕಾಗೋದಿಲ್ಲ ಗುರು ಈ ಒಂದು ಟೂರ್ನಮೆಂಟಲ್ಲಿ. ಒಂದು ಸ್ವಲ್ಪ ಏನಾದ್ರು ಮಿಸ್ ಆಯಿತು ಅಂತಂದರೆ, ಮೊಮೆಂಟಮ್ ಸಿಕ್ತು ಅಂತಂದರೆ ಹಂಗೆ ಬೂಮ್ ಆಗಿಬಿಡ್ತಾರೆ. ಇವಾಗ ಡೆಲ್ಲಿಯವರಿಗೆ ಈ ಮೊಮೆಂಟಮ್ ಸಿಕ್ಕಿದೆ, ಕೋವಿಡ್ ಇದ್ರೂ ಕೂಡ ಬಂದ್ಬಿಟ್ಟು ಗೆದ್ದಿದಾರಲ್ಲ. ಸೊ ಒಂಥರ ಕ್ರೆಡಿಟ್ ಅಂತೂ ಕೊಡಲೇಬೇಕು ಈ ಟೀಮ್ಗೆ. ಸೊ ಏನು ಮಾಡೋಕ್ಕಾಗೋದಿಲ್ಲ, ಪಂಜಾಬ್ ಕಿಂಗ್ಸ್ ಅವರು ಸ್ಟ್ರಾಂಗ್ ಆಗಿ ಎಲ್ಲೆಲ್ಲಿ ಏನೇನು ಮಾಡಿದ್ವಿ ಅಂತ ಯೋಚನೆ ಮಾಡಿಕೊಂಡು ನೆಕ್ಸ್ಟ್ ಮ್ಯಾಚಲ್ಲಿ ಸ್ಟ್ರಾಂಗ್ ಆಗಿ ಬರಬೇಕಾಗತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಅನ್ನಿಸ್ತು ಇವತ್ತಿನ ಮ್ಯಾಚು ಬೋರಿಂಗ್ ಮ್ಯಾಚು ಗುರು ಅಂತ? ಆಬ್ವಿಯಸ್ಲಿ ಹೇಳ್ತೀರಾ. ಫಸ್ಟ್ ಇನಿಂಗ್ಸ್ ಅಂತೂ ಅವನ ಅಜ್ಜಿ ಫುಲ್ಲು ಬೋರಿಂಗು, ಸೆಕೆಂಡ್ ಇನಿಂಗ್ಸ್ ಒಂದು ಸ್ವಲ್ಪ ಬ್ಯಾಟಿಂಗ್ ಚೆನ್ನಾಗಿತ್ತು, ಅದನ್ನು ನೋಡ್ಬೋದು ಅಷ್ಟೇ. ಒಟ್ನಲ್ಲಿ ಟಿ ಆರ್ ಪಿ ಉಡಿಸೋ ಹೊಗೆ ಅಷ್ಟೇ ಈ ಮ್ಯಾಚು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಹಚ್ತಾ ಇದ್ರೆ ಒಂದೊಂದು ಲೈಕ್ ಮಾಡ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಚೀಸ್ ಗಾಯ್ಸ್, ಸಿಗೋಣ, ಬಾಯ್.